ನಮಸ್ಕಾರ ವೀಕ್ಷಕರೇ. ಹಿಂದೂಗಳು ಅಲ್ಪಸಂಖ್ಯಾತರೇ ಭಾರತದಲ್ಲಿ. ಹಿಂದೂ ರಾಷ್ಟ್ರ, ಹಿಂದೂಗಳೇ ಅತಿ ಹೆಚ್ಚು ಇರುವಂತಹ ಭಾರತದಲ್ಲಿ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರೇ? ಕ್ವಶನ್ ಮಾರ್ಕ್. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಬಿಜೆಪಿ ಮುಖಂಡ ಜೊತೆಗೆ ವಕೀಲ ಅಶ್ವಿನಿ ಉಪಾಧ್ಯಾಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದರ ಮೇಲೆ ವಾದ ಪ್ರತಿವಾದ ಕೂಡ ನಡೀತಾ ಇದೆ. ಅರ್ಜಿಯಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಿಂದೂಗಳನ್ನು ಅಲ್ಪಸಂಖ್ಯಾತರು ಅಂಥೇಳಿ ಘೋಷಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದವರು ವಾದ ಪ್ರತಿವಾದದ ಆರಂಭದ ಹಂತದಲ್ಲಿ ಹೇಳಿದರು. ಇದನ್ನು ರಾಜ್ಯಗಳಿಗೆ ಬಿಟ್ಟು ಬಿಡಬೇಕು, ಹಿಂದೂಗಳು ಅಲ್ಪಸಂಖ್ಯಾತರೋ ಎನ್ನುವಂಥದ್ದು, ಅದಕ್ಕೆ ಅವರು ಸ್ಥಾನಮಾನ ಕೊಡುವಂಥದ್ದನ್ನು ಆಯಾಯ ರಾಜ್ಯಗಳಿಗೆ ಬಿಟ್ಟು ಬಿಡಬೇಕು ಅಂಥೇಳಿ ಹೇಳಿದರು. ಆದರೆ ಈಗ ಮೋದಿ ಸರ್ಕಾರ ಉಲ್ಟ ಹೊಡೆದಿದೆ. ಮೋದಿ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದ್ರೆ, ಸಮಾಲೋಚನೆಯನ್ನು ನಡೆಸಬೇಕಾಗತ್ತೆ ನಾವು ಅಂತ ರಾಜ್ಯಗಳ ಜೊತೆಗೆ, ಇಲ್ಲದಿದ್ದರೆ ಫಾರ್ ರೀಚಿಂಗ್ ದೂರಗಾಮಿ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಎನ್ನುವಂಥ ಅಭಿಪ್ರಾಯವನ್ನು ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿರುವಂಥದ್ದು. ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಅಭಿಪ್ರಾಯ ಬದಲಾವಣೆಯ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದೆ. ಅವತ್ತಿನ ಅಫಿಡವಿಟ್ನಲ್ಲಿ ಆ ರೀತಿ, ಇವತ್ತಿನ ಅಫಿಡವಿಟ್ನಲ್ಲಿ ಈ ರೀತಿ. 2002ರಲ್ಲಿ TMA5 ವರ್ಸಸ್ ಕರ್ನಾಟಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 11 ನ್ಯಾಯಮೂರ್ತಿಗಳ ಪೀಠ ಒಂದು ತೀರ್ಪನ್ನು ನೀಡುತ್ತೆ. ಮೈನಾರಿಟಿ ಸ್ಟೇಟಸ್, ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಸ್ಟೇಟಸ್, ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ಭಾಷಾ ಅಲ್ಪಸಂಖ್ಯಾತರು ಎನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಆಯಾಯ ರಾಜ್ಯಗಳಿಗೆ ಬಿಟ್ಟಿದ್ದು ಎನ್ನುವಂಥ ಒಂದು ತೀರ್ಪನ್ನು 2002ರಲ್ಲಿ TMA5 ವರ್ಸಸ್ ಕರ್ನಾಟಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡುತ್ತೆ. ಇದಾದ ಬಳಿಕ ಈ ತೀರ್ಪನ್ನು ಆಧಾರವಾಗಿಟ್ಟುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಫೈಲ್ ಆಗುತ್ತೆ. ಅದೇ ಹಿಂದೂಗಳನ್ನು ಅಲ್ಪಸಂಖ್ಯಾತರನ್ನಾಗಿ ಘೋಷಿಸಬೇಕು ಅಂತೇಳಿ. ಎಲ್ಲೆಲ್ಲ, ಲಕ್ಷದ್ವೀಪ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಮಣಿಪುರ ಮತ್ತು ಪಂಜಾಬ್, ಈ ರಾಜ್ಯಗಳಲ್ಲಿ ಹಿಂದೂಗಳನ್ನು ಕೂಡ ಅಲ್ಪಸಂಖ್ಯಾತರು ಅಂತ ಘೋಷಿಸಬೇಕು ಅಂತೇಳಿ. ಅಲ್ಪಸಂಖ್ಯಾತರು ಅಂದರೆ ಯಾರು? ಪ್ರಮುಖ ಪ್ರಶ್ನೆ. ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಅಲ್ಪಸಂಖ್ಯಾತರು ಅಂದರೆ ಯಾರು ಅಂತೇಳಿ ಎಕ್ಸಾಕ್ಟ್ ಆಗಿ ಡಿಫೈನ್ ಮಾಡಿಲ್ಲ, ಇಂಥವರೇ ಅಲ್ಪಸಂಖ್ಯಾತರು ಅಂತ. ಬಟ್ ಅಲ್ಪಸಂಖ್ಯಾ ಮೈನಾರಿಟಿ ಬಗ್ಗೆ ಉಲ್ಲೇಖ ಇದೆ. ಉದಾಹರಣೆಗೆ ಸಂವಿಧಾನದ ವಿಧಿ 29 Subclause 1 ಇದರ ಬಗ್ಗೆ ಉಲ್ಲೇಖ ಇರುವಂಥದ್ದು ನೋಡಿ. ಆರ್ಟಿಕಲ್ 29ರಲ್ಲಿ ಹೇಳ್ತಾರೆ, ಎನಿ ಸೆಕ್ಷನ್ ಆಫ್ ಸಿಟಿಜನ್ ರಿಸೈಡಿಂಗ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ ಆರ್ ಎನಿ ಪಾರ್ಟ್ ಆಫ್ ದೇರ್ ಆಫ್ ಹ್ಯಾವಿಂಗ್ ಎ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್ ಆಫ್ ಇಟ್ಸ್ ಓನ್ ಶಲ್ ಹ್ಯಾವ್ ರೈಟ್ ಟು ಕನ್ಸರ್ವ್ ದಿ ಸೇಮ್ ಅಂತ. ಅಂದರೆ ವಿಶಿಷ್ಟವಾದಂತಹ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ಸಮುದಾಯ, ಅದಕ್ಕೆ ಅದನ್ನು ಉಳಿಸಿಕೊಳ್ಳುವಂತಹ ಹಕ್ಕಿದೆ ಎನ್ನುವಂತಹ ಒಂದು ಉಲ್ಲೇಖ Article 29. Article 30 ಏನು ಹೇಳುತ್ತೆ 30ರಲ್ಲಿ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳ ರಚನೆ ಮತ್ತು ಅದರ ಆಡಳಿತವನ್ನು ನೋಡಿಕೊಳ್ಳುವಂತಹ ಹಕ್ಕಿದೆ ಎನ್ನುವಂಥ ಉಲ್ಲೇಖವನ್ನು ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಬಟ್ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ, ಮೈನಾರಿಟಿ ಅಂದರೆ ಏನು ಅಂತ ಡಿಫೈನ್ ಮಾಡಿಲ್ಲ, ಯಾರು ಇರಬಹುದು ಅಂತ ಇಲ್ಲ, ಅವರ ಹಕ್ಕುಗಳೇನು ಅದನ್ನು ಡಿಫೈನ್ ಮಾಡಲಾಗಿದೆ ಸಂವಿಧಾನದಲ್ಲಿ. ನ್ಯಾಷನಲ್ ಮೈನಾರಿಟಿ ಕಮಿಷನ್ ಪ್ರಕಾರ ಅದಕ್ಕೊಂದು ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. ಆ ರಿಪೋರ್ಟ್ ಪ್ರಕಾರ ನಾನ್ ಡಾಮಿನೆಂಟ್ ಗ್ರೂಪಿನೇ ಪಾಪ್ಯುಲೇಷನ್ ಎನ್ನುವಂಥದ್ದು. ನಾನ್ ಡಾಮಿನೆಂಟ್ ಗ್ರೂಪ್ ಅಂದರೆ ಜನಸಂಖ್ಯೆಯಲ್ಲಿ ಅಷ್ಟೇನು ಪ್ರಭಾವ ಅಲ್ಲದ ಪ್ರಬಲವಲ್ಲದ ಸಮುದಾಯ ಎನ್ನುವಂಥದ್ದು. ಡಿಕ್ಷನರಿಗಳ ಪ್ರಕಾರ ಎ ಸ್ಮಾಲ್ ಗ್ರೂಪ್ ಇನ್ ಎ ಬಿಗ್ ಪಾಪ್ಯುಲೇಷನ್ ಎನ್ನುವಂಥದ್ದು, ದೊಡ್ಡ ಜನಸಂಖ್ಯೆಯಲ್ಲಿ ಸಣ್ಣ ಸಮುದಾಯ ಅಂಥೇಳಿ. ಹಾಗಾದರೆ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು, ಈ ಪ್ರಶ್ನೆ ಯಾಕೆ? ನೋಡಿ, ಲಕ್ಷದ್ವೀಪದಲ್ಲಿ, ಅಲ್ಲಿಯ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಮುಸಲ್ಮಾನ ಜನಸಂಖ್ಯೆಯ ಪ್ರಮಾಣ ಶೇಕಡ 98.58 ಅಂದರೆ 99 ಅಂತಲೇ ಇಟ್ಕೊಳ್ಳೋದು. ಉಳಿದ 1% ಉಳಿದ ಸಮುದಾಯದವರು. ಮಿಜೋರಾಂನಲ್ಲಿ ಕ್ರಿಶ್ಚನ್ ಜನಸಂಖ್ಯೆಯ ಪ್ರಮಾಣ ಶೇಕಡ 87, ನಾಗಾಲ್ಯಾಂಡ್ನಲ್ಲಿ ಕ್ರಿಶ್ಚನ್ ಜನಸಂಖ್ಯೆಯ ಪ್ರಮಾಣ ಶೇಕಡ 88,
ಮೇಘಾಲಯ ಕ್ರಿಶ್ಚಿಯನ್ರ ಜನಸಂಖ್ಯೆ ಪ್ರಮಾಣ 74 74% ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನ ಜನಸಂಖ್ಯೆ ಪ್ರಮಾಣ 96% ಅರುಣಾಚಲ ಪ್ರದೇಶ ಅಗೇನ್ ಡಾಮಿನೇಟೆಡ್ ಬೈ ಕ್ರಿಶ್ಚಿಯನ್ಸ್ ಮಣಿಪುರ ಪಂಜಾಬ್ನಲ್ಲಿ ಸಿಖ್ಖರ ಪ್ರಮಾಣ ಜಾಸ್ತಿ ಇದೆ ಹಿಂದೂಗಳಿಗೆ ಹೋಲಿಸಿದರೆ ಸೊ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ರಾಜ್ಯಗಳೇನಿದೆ ಈ ರಾಜ್ಯಗಳಲ್ಲಿ ಹಿಂದೂ ಪಾಪ್ಯುಲೇಷನ್ ಹಿಂದೂ ಜನಸಂಖ್ಯೆಯ ಪ್ರಮಾಣ ಇಸ್ ನಗಣ್ಯ ತುಂಬ ಕಮ್ಮಿ ಇದೆ ನಾಟ್ ಎ ಬಿಗ್ ನಂಬರಲ್ಲಿ ಇಲ್ಲ ಹೀಗಾಗಿ ಅವರಿಗೆ ಈ ರಾಜ್ಯಗಳಲ್ಲಿ ಹಿಂದೂಗಳನ್ನು ಅಲ್ಪಸಂಖ್ಯಾತರು ಅಂತೇಳಿ ಗುರುತಿಸಬೇಕು ಅಂತ ಮಹಾರಾಷ್ಟ್ರದಲ್ಲಿ ಜ್ಯೂಗಳನ್ನು ಅಲ್ಲಿಯ ಸರ್ಕಾರ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತಲೇ ಹೇಳಿಬಿಟ್ಟಿದೆ ಪಾಪ್ಯುಲೇಷನ್ ಕಮ್ಮಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಉದಾಹರಣೆಗೆ ಭಾಷಾ ಅಲ್ಪಸಂಖ್ಯಾತರು ಬೇರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಹಿಂದಿ ಕೂಡ ಈಸ್ ಎ ಮೈನಾರಿಟಿ ಲ್ಯಾಂಗ್ವೇಜ್ ಅಂತ ಇರುವಂಥದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಮ್ಯುನಿಟಿ ಅದು ತಮಿಳ್ ಇದೆ ಕೊಡವ ಇದೆ ಕೊಂಕಣಿ ಇದೆ ತುಳು ಇದೆ ಇವರನ್ನೆಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿಯವರು ಅಂತ ಸರ್ಕಾರ ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ಸಿಡರ್ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಜೈನರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರು ಎನ್ನುವಂಥ ಸ್ಥಾನಮಾನ ಇದೆ ಅಲ್ಲಿ ಸುಪ್ರೀಂ ಕೋರ್ಟಿಗೆಲ್ಲ ಪಿಟಿಷನ್ ಆದಂಥ ಸಂದರ್ಭದಲ್ಲಿ ಕೊಡಿ ಅಂತ ಆದೇಶವನ್ನು ಕೊಟ್ಟಿರುವಂಥದ್ದು ಬಟ್ ಇಲ್ಲಿ ಪ್ರಶ್ನೆ ಎದ್ದಿರುವಂಥದ್ದು ಇದು ರಾಜ್ಯಗಳ ಹಕ್ಕೆ ಅಥವಾ ಕೇಂದ್ರ ಸರ್ಕಾರ ಇದನ್ನು ನೋಟಿಫೈ ಮಾಡಬೇಕಾ ಎನ್ನುವಂಥದ್ದು ಕೇಂದ್ರ ಸರ್ಕಾರ ಆರಂಭದಲ್ಲಿ ಹೇಳಿತ್ತು ಇಲ್ಲ ಇದನ್ನು ರಾಜ್ಯಗಳೇ ನಿರ್ಧಾರ ಮಾಡಬೇಕು ಅಂತ ಬಟ್ ಈಗ ಹೇಳ್ತಾ ಇರುವಂಥದ್ದು ಕನ್ಸಲ್ಟೇಷನ್ಸ್ ಮಾಡಬೇಕು ಇಲ್ಲದಿದ್ದರೆ ದೂರಗಾಮಿ ಪರಿಣಾಮಗಳಾಗಬಹುದು ಎನ್ನುವಂಥ ಒಂದು ಎಚ್ಚರಿಕೆಯನ್ನು ತನ್ನ ಅಫಿಡವಿಟ್ನಲ್ಲಿ ಹೇಳಿರುವಂಥದ್ದು ಸುಪ್ರೀಂ ಕೋರ್ಟ್ನ 11 ಜಡ್ಜ್ ಬೆಂಚ್ನಲ್ಲಿ ಬಂದಂತಹ ತೀರ್ಪು ಏನು ಹೇಳುತ್ತೆ ಅಂತ ಹೇಳಿದ್ರೆ TMFI ಕೇಸ್ನಲ್ಲಿ ರಾಜ್ಯಗಳು ನಿರ್ಧಾರ ಮಾಡಬೇಕು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಧಾರ್ಮಿಕ ರಿಲಿಜಿಯಸ್ ಮೈನಾರಿಟಿ ಸ್ಟೇಟಸ್ ಒಂದು ರಾಜ್ಯದಲ್ಲಿ ಕೊಡಬೇಕು ಎನ್ನುವುದಾದರೆ ಅವರಿಗೆ ಅದನ್ನು ರಾಜ್ಯಗಳೇ ತೀರ್ಮಾನ ಮಾಡಬೇಕು ಎನ್ನುವಂತಹ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದೆ ಏನು ಮೈನಾರಿಟಿ ಸ್ಟೇಟಸ್ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಅವರದ್ದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಆಯಾಯ ರಾಜ್ಯದಲ್ಲಿ ಜೊತೆಗೆ ಸವಲತ್ತುಗಳು ತುಂಬ ಚೆನ್ನಾಗಿ ಸಿಗ್ತದೆ ಎನ್ನುವಂಥದ್ದು ಲೆಕ್ಕಾಚಾರ ಈಗ ನಾವು ಈಗ ಹೇಳಿದ್ವಲ್ಲ 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶ ಈ ಇಷ್ಟು ಕಡೆಗಳಲ್ಲೂ ಕೂಡ ಧಾರ್ಮಿಕ ಅಲ್ಪಸಂಖ್ಯಾತರ ಲೆಕ್ಕಾಚಾರವನ್ನು ನೋಡಿದ್ರೆ ಹಿಂದೂಗಳ ಪಾಪ್ಯುಲೇಷನ್ ಧಾರ್ಮಿಕವಾಗಿ ಹಿಂದೂಗಳ ಪಾಪ್ಯುಲೇಷನ್ನು ತುಂಬ 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 ಕಮ್ಮಿ ಇದೆ ಸೊ ಸ್ಮಾಲ್ ಗ್ರೂಪ್ ನಾಟ್ ಎ ಡಾಮಿನೆಂಟ್ ಗ್ರೂಪ್ ಹೀಗಾಗಿ ಅಲ್ಲಿ ಸಿಗಬೇಕು ಎನ್ನುವಂಥದ್ದು ವಾದ ಉತ್ತರ ಪ್ರದೇಶದಲ್ಲಿ ಜೈನರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಾನಮಾನ ಇದೆ ಮಹಾರಾಷ್ಟ್ರದಲ್ಲಿ ಜ್ಯೂಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಸ್ಥಾನಮಾನ ಇದೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನುವಂಥದ್ದು ಕೂಡ ಮುಖ್ಯ ಯಾಕಂತ ಹೇಳಿದ್ರೆ ಅದನ್ನೇ ಪಾಲನೆ ಮಾಡಬೇಕಾಗುತ್ತೆ ಸಾಂವಿಧಾನಿಕ ಪೀಠ ಕೊಟ್ಟಂತಹ ಜಜ್ಮೆಂಟನ್ನು ಆಧರಿಸಿಯೇ ಖಂಡಿತವಾಗಿ ಸುಪ್ರೀಂ ಕೋರ್ಟು ತನ್ನ ತೀರ್ಪನ್ನು ಕೊಡುವಂಥದ್ದು ಯಾಕಂತ ಹೇಳಿದ್ರೆ ಆಲ್ರೆಡಿ ಒಂದು TMFI ಕೇಸಲ್ಲಿ ಬಂದಿದೆಯಲ್ಲ ಅದನ್ನು ಉಲ್ಲೇಖ ಮಾಡಿದ್ದಾರೆ ಕೂಡ ಹೀಗಾಗಿ ಹಿಂದೂಗಳು ಧಾರ್ಮಿಕ ಅಲ್ಪಸಂಖ್ಯಾತರೇ ಭಾರತದಲ್ಲಿ ಅಂತ ಹೇಳಿದ್ರೆ ಜನಸಂಖ್ಯೆಯ ಲೆಕ್ಕಾಚಾರವನ್ನು ನೋಡಿದ್ರೆ 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಿಂದೂಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ನಾವು ಮೇಲ್ನೋಟಕ್ಕೆ ತಾರ್ಕಿಕವಾಗಿ ಲೆಕ್ಕಾಚಾರ ಹಾಕೋದಾದರೆ ಒಪ್ಪಿಕೊಳ್ಳಬಹುದು ಬಟ್ ಅದನ್ನು ನಿರ್ಧಾರ ಮಾಡುವಂಥದ್ದು ಯಾರು ಕೇಂದ್ರವೋ ರಾಜ್ಯ ಸರ್ಕಾರವೋ ಎನ್ನುವಂಥದ್ದು ಕೂಡ ಪ್ರಮುಖ ಪ್ರಶ್ನೆ